ಅಜ್ಜಿ ಒಳಗೆ ಬರಬಹುದಾ? ಈ ಮನೆ ಯಜಮಾನಿ ನೀವು, ಒಳಗೆ ಬರಬಹುದಾ ಅಂತ ಪರ್ಮಿಷನ್ ಕೇಳ್ಕೊಂಡು ಬರ್ತಿದಿರಲ್ಲ, ದಯವಿಟ್ಟು ಒಳಗೆ ಬನ್ನಿ ಕಮಲಿ ಮಹಾಜನ್. ಅಜ್ಜಿ ನೀವು ಹಂಗೆಲ್ಲ ಹೇಳಬೇಡಿ, ನೀವು ಹಂಗೆ ಹೇಳಿದ್ರೆ ನನ್ನ ತಲೆ ಮೇಲೆ ಏನೋ ದೊಡ್ಡ ಜವಾಬ್ದಾರಿ ಬಿದ್ದಂಗೆ ಆಯ್ತೈತೆ. ಯಾವತ್ತಿದ್ರು ನಾನು ನಿಮ್ಮ ಮುದ್ದು ಮೊಮ್ಮಗಳು ಅತ್ತೆಯ, ನನಗೆ ಈ ಯಜಮಾನಿ ಪಟ್ಟ ಎಲ್ಲ ಬೇಡ. ಬೇಡ ಅಂದ್ರೆ ವಿಧಿ ಬಿಡಬೇಕಲ್ಲ ಕಂದ, 18 ವರ್ಷ ಎಲ್ಲೋ ಇದ್ದವಳು, ಈಗ ಈ ಮನೆಗೆ ಬರಬೇಕು ಅಂದ್ರೆ ಅದು ವಿಧಿ ಅಟನೇ ಅಲ್ವಾ? ದೈವೇಚ್ಛನ ಯಾರು ಮೀರೋದಕ್ಕಾಗಲ್ಲ. ಇವತ್ತು ಲಾಯರ್ ಬರ್ತಿದ್ದಾರೆ ಮನೆಗೆ, ಚಂದ್ರನಿನ ಹತ್ರ ಹೇಳಿರ್ಬೇಕಲ್ಲ. ಅಪ್ಪ ಹೇಳಿದ್ರು ಅಜ್ಜಿ ನಾನೇನೋ ಸೈನ್ ಎಲ್ಲ ಮಾಡ್ಬೇಕಂತೆ. ಅಜ್ಜಿ ನಾನು ಮನೇಲಿ ಇರ್ಲೇಬೇಕಾ? ಯಾಕಮ್ಲಿ, ಏನಾದರೂ ಕೆಲಸ ಇದೆಯಾ? ಅದು ಅಜ್ಜಿ, ಒಸಿ ರಿಷಿ ಸರ್ ಮನೆ ತವ ಹೋಗಿ ಬರಬೇಕಿತ್ತು, ಬಿರ್ನೇ ಹೋಗಿ ಬಂದ್ಬಿಡ್ತೀನಿ. ಹೋಗಿ ಬರ್ಲಾ? ಸರಿ, ಹೋಗಿ ಬೇಗ ಬಂದ್ಬಿಡಮ್ಮ. ಸರಿ ಅಜ್ಜಿ. ಹುಷಾರು? ಓ ಯಾಕಮ್ಲಿ, ಪರ್ಮಿಷನ್ ಕೊಟ್ಟೆ ಅಂತ ಕಾಣಿಕೆ ಕೊಡ್ತಿದ್ಯಾ? ಇಲ್ಲ, ನನ್ನ ಯಾಕೆ ಇಟ್ಟಿರೋ ನಂಬಿಕೆಗೆ ಹುಡುಗರೆ. ನೀವಾಗ್ಲಿ ಅಪ್ಪಯ್ಯ ಆಗ್ಲಿ, ನಾನು ಎಲ್ಲಿಗೆ ಹೋಗ್ತೀನಿ, ಅವ್ರ ಮನೆಗೆ ಏನು ಕೆಲಸ ಅಂತ ಒಂದ್ ಮಾತು ಕೇಳೋಕ್ಕಿಲ್ಲ. ನೀನೇನೇ ಮಾಡಿದ್ರು ಸರಿಯಾದನ್ನೇ ಮಾಡ್ತೀಯ ಅಂತ ನಮಗೆ ಗೊತ್ತು ಕಮಲಿ. ಹೋಗ್ಬಿಡ್ಬೇಕಾ? ಬಂದ್ಬಿಡು. ಸರಿ ಅಜ್ಜಿ, ನಾನು ಹೋಗ್ಬಿಟ್ಟು ಬರ್ತೀನಿ. ರೋಹಿತರು ಹಾಸಿನಿ ನೋಡ್ತಾ ನಿಂತಿದ್ದೆಲ್ಲ ಬಡ್ಸು ರೋಹಿತ್ಗೆ. ಇಲ್ಲಮ್ಮ ನನಗೆ ಸಾಕು, ಆಫೀಸಿಗೆ ಟೈಮ್ ಆಯ್ತು. ರೋಹಿತ್ ಇಷ್ಟಿಷ್ಟ ತಿನ್ಕೊಂಡು ಹೋದ್ರೆ ಹೇಗೋ, ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಮೊದಲನೇ ಸಲನೂ ಕಡಿಮೆನೆ ಬಡ್ಸಿದ್ಲು. ಹಾಸಿನಿ ಏನಾಗಿದೆ ನಿನ್ಗೆ? ಅವರೇ ಬೇಡ ಅಂತ್ಯಾರಲ್ಲ, ನಾನೇನ್ ಮಾಡ್ಲಿ ಅತ್ತೆ? ಎದ್ರುತ್ರ ಬೇರೆ ಕೊಡ್ತಿದ್ಯಾ? ಅಮ್ಮ ಬಿಡಿ. ಅಲ್ಲ ರೋಹಿತ್, ನಿನ್ ಜೊತೆ ಖುಷಿಯಾಗಂತೂ ಇಲ್ಲ ಇವಳು. ಅಟ್ಲೀಸ್ಟ್ ಊಟ ತಿಂಡಿ ಬಡಿಸುವಾಗಾದ್ರೂ ನೆಟ್ಟಿಗಿರೋದು ಬೇಡವಾ? ಅತ್ತೆ ನಾ ಖುಷಿಯಾಗಂತೂ ಇಲ್ಲ, ಅದ್ ನಿಜ. ಆದ್ರೆ ಇವ್ರನ್ನ ಸಂತೋಷವಾಗಿ ಇಟ್ಕೊಳಕ್ಕೆ ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ. ನನ್ ಇವ್ರಿಗೋಸ್ಕರ ಅಡುಗೆ ಮಾಡ್ಕೊಂಡು ಕಾಯ್ತಿದ್ರೆ ಇವ್ರ ಮನೆಗೂ ಬರಲ್ಲ. ಅಂತದ್ರಲ್ಲಿ ಈಗ ಇವ್ರಿಗೆ ಬೇಡ ಅಂದ್ರೆ ನಾನ್ಯಾಗ ಬಲವಂತ ಮಾಡ್ಬಡಿಸ್ಬೇಕು? ಎಲ್ಲಿಂದ ಬಂತು ನಿನ್ಗೆ ಈ ಧೈರ್ಯ? ನೀನ್ ಮಾಡಿಟ್ಟಿದ್ದನ್ನೆಲ್ಲ ರೋಹಿತ್ ತಿನ್ಬೇಕಾ? ಅವನಿಗೆ ಆಫೀಸ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಗೊತ್ತಾ ನಿನ್ಗೆ? ಮಾ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ. ಇದ್ರಲ್ಲಿ ಅಣ್ಣಂದೇ ತಪ್ಪಿರೋದು. ರಿಷಿ ನಿನ್ಗೇನು ಗೊತ್ತಿಲ್ಲ. ಇಲ್ಲಮ್ಮ ಅಣ್ಣನ ಕೇಳಿ, ಡಿನ್ನರ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಎಷ್ಟು ಲೇಟ್ ಆಗಿ ಬಂದ ಅಂತ. ಅಣ್ಣ ಅತ್ತಿಗೆ ಅವತ್ತು ಎಷ್ಟು ನೊಂದ್ಕೊಂಡ್ರು ಗೊತ್ತೇನೋ. ರಿಷಿ ನಾ ರೋಹಿತ್ ನೀನ್ ಸುಮ್ನೆ ಇರು. ರಿಷಿ ಇವಳು ನಿನ್ ಎದುರಿಗೆ ಕಣ್ಣೀರ್ ಹಾಕಿ ಡ್ರಾಮಾ ಮಾಡಿ ನಿನ್ ಸಿಂಪತಿ ಗಿಟ್ಟಿಸ್ಕೊಂಡಿದ್ದಾಳೆ. ಮಾ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಹಾಗ ಅತ್ತಿಗೆ ಏನಾರು ಸಿಂಪತಿ ಗಿಟ್ಟಿಸ್ಕೊಂಬೇಕು ಅಂದ್ರೆ ಯಾವಾಗ್ಲೋ ಗಿಟ್ಟಿಸ್ಕೊಂಡಿರೋರು. ರಿಷಿ ಈ ವಿಷಯದಲ್ಲಿ ನೀನು ಇಂಟರ್ಫಿಯರ್ ಆಗ್ಬೇಡ. ನಿನಗೆ ಇವಳ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಇದು ಇವರಿಬ್ಬರ ಮಧ್ಯದ ಪ್ರಾಬ್ಲಮ್, ಇವರೇ ಸಾಲ್ವ್ ಮಾಡ್ಕೋತಾರೆ. ನೀನ್ ತಲೆ ಹಾಕ್ಬೇಡ. ರಿಷಿ ಕೆಲಸ ಎಷ್ಟಿದೆ ಅಂತ ನಿನಗೆ ಗೊತ್ತಿಲ್ವಾ? ಮಹಾಜನ್ ಅವ್ರ ಮನೆಯಲ್ಲಿ ಡಾಕ್ಯುಮೆಂಟ್ ಎಲ್ಲ ಸೈನಿಂಗ್ ಇದೆಯಂತೆ, ಅದಕ್ಕೆ ಅವ್ರು ಯಾರು ಬರ್ತಿಲ್ಲ ಇವತ್ತು. ನಾನು ಆ ಟೆನ್ಷನ್ ಅಲ್ಲಿ ಇದ್ದೀನಿ. ನನ್ನ ಜೊತೆ ಆಫೀಸ್ಗೆ ಬಾ, ಗೊತ್ತಾಗತ್ತೆ ನಿನಗೆ.
ಬೇಬಿ ಕೈಯಲ್ಲಿ ಬ್ಯಾಗ್ ಇಲ್ಲ ಎಲ್ಲಿಗೋ ಹೊರಟಾಗಿದೆ ಎಲ್ಲಿ ಹೊರಟೆ ಮಾಮ್ ಯಾಕ್ ಬೇಬಿ ಏನಾಯ್ತು ಇನ್ ಹೋಗೋ ಕೆಲಸ ಆದಂಗೆ ಎಲ್ಲಿಗೆ ಹೊರಟೆ ಅಂತ ಕೇಳ್ತಿದಿರಲ್ಲ ಮ್ಯಾನರ್ಸ್ ಬೇಡವಾ ಮಾಮ್ ವಾಟ್ ಬೇಬಿ ನೀನು ಇದನ್ನೆಲ್ಲ ನಂಬಲ್ಲ ಅಲ್ವಾ ಜೀವನ ನಂಬೋ ಹಾಗ ಮಾಡ್ಬಿಟ್ಟಿದೆ ಮಾಮ್ ಈಗ ನಾನಿರೋ ಪರಿಸ್ಥಿತಿಯಲ್ಲಿ ಬಾವಿಯಲ್ಲಿ ಬೀಳು ಋಷಿ ಸಿಗ್ತಾನೆ ಅಂತ ಯಾರಾದರೂ ಹೇಳಿದ್ರೆ ಐ ವಿಲ್ ಡು ಇಟ್ ಬೇಬಿ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ನೀನು ನಾನೀಗ ಋಷಿನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ ಸಾಕಾ ವಾಟ್ ಋಷಿನ ಮೀಟ್ ಮಾಡೋದಕ್ಕ ಎಸ್ ಮಾಮ್ ವ್ಯಾಲೆಂಟೈನ್ಸ್ ಡೇ ಗೂ ಋಷಿನ ಮೀಟ್ ಮಾಡಕ್ಕೆ ಆಗಲಿಲ್ಲ ನೀವೇ ನನ್ನ ಕೈ ಹಿಡಿದು ಕಾನ್ಸಂಟ್ರೇಟ್ ಆನ್ ದ ಆಸ್ತಿ ಅನಿಕಾ ಅಂತ ಹೇಳಿದ್ರಲ್ಲ ಅದಕ್ಕೆ ರಿಷಿಗೆ ಏನಾದರೂ ಎಕ್ಸ್ಕ್ಯೂಸ್ ಕೊಟ್ಟು ಅವನ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬೇಬಿ ಹೀಗೆ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡ ಏನು ಗೊತ್ತಾ ಇವತ್ತು ಆಸ್ತಿ ಡಿವೈಡ್ ಆಗ್ತಿದೆ ನೀನಿಲ್ಲ ಅಂದರೆ ಚೆನ್ನಾಗಿರಲ್ಲ ಮಾಮ್ ಮತ್ತೆ ಶುರು ಮಾಡಬೇಡಿ ಪ್ಲೀಸ್ ನಾನು ಮಾಡಲಿಕ್ಕಾಗಿರೋದನ್ನೆಲ್ಲ ನಾನು ಮಾಡಿದ್ದೀನಲ್ಲ ಇನ್ನೂ ನಾನು ಇರಲೇಬೇಕು ಅಂದರೆ ಏನು ಬೇಬಿ ಬರೀ ಅಷ್ಟು ಮಾತ್ರ ಅಲ್ಲ ಗೌರಿ ಮತ್ತು ನಿನ್ನ ಡ್ಯಾಡಿ ಮಧ್ಯೆ ಜಗಳ ಶುರು ಆಗೋದೇ ಈ ವಿಷಯದಿಂದ ಅದನ್ನು ನೋಡೋಕ್ಕಾದರೂ ನೀನಿರಬೇಕು ಅಲ್ವಾ ಮಾಮ್ ಆಸ್ತಿಗೆ ಹತ್ರ ಆಗ್ತಾ ಆಗ್ತಾ ನಾನು ಋಷಿಯಿಂದ ದೂರ ಆಗ್ತಿದ್ದೀನಿ ಹಾಗೆ ಅನ್ಕೋಬೇಡ ಬೇಬಿ ಇಲ್ಲಿ ನೀನು ಆಸ್ತಿಗೆ ಹತ್ರ ಆಗ್ತಿದ್ದ ಹಾಗೆ ಅಲ್ಲಿ ತಾರ ನಿನ್ನ ಮತ್ತು ಋಷಿನ ಹತ್ರ ಮಾಡೇ ಮಾಡ್ತಾಳೆ ಬೇಬಿ ನಿಮ್ಮ ಅಮ್ಮಮ್ಮನೂ ರೂಮ್ ಸೇರ್ಕೊಂಡಿದ್ದಾರೆ ನೀನು ಹೊರಟೋಗ್ಬಿಟ್ರೆ ನಾನು ಒಂಟಿ ಆಗ್ಬಿಡ್ತೀನಿ ಪ್ಲೀಸ್ ನಾನು ಋಷಿನ ಮೀಟ್ ಮಾಡಿ ಅವನಿಗೆ ಬ್ರೈನ್ ವಾಶ್ ಮಾಡೋಣ ಅನ್ಕೊಂಡ್ರೆ ನೀವೇ ನನಗೆ ಬ್ರೈನ್ ವಾಶ್ ಮಾಡ್ತಿದ್ದೀರಾ ಬೇಬಿ ಪ್ಲೀಸ್ ಬೇಬಿ ಫೈನ್ ಗುಡ್ ದಟ್ಸ್ ಗುಡ್ ಥ್ಯಾಂಕ್ ಯು ರಿಷಿ ಸರ್ ರಿಷಿ ಸರ್ ರಿಷಿ ಸರ್ ರಿಷಿ ಸರ್ ಕಮಲಿ ಕಾಲೇಜ್ ಹೋಗ್ಲಿಲ್ವಾ ಇಲ್ಲ ಅಕ್ಕ ರಿಷಿ ಸರ್ನ ನೋಡಬೇಕಿತ್ತು ಅದಕ್ಕೆ ಬಂದೆ ರಿಷಿ ಅವ್ರ ಅಣ್ಣನ ಜೊತೆ ಆಫೀಸ್ಗೆ ಹೋಗಿದ್ದಾನೆ ಹೌದಾ ನೀವು ಬರೋ ವಿಷಯ ರಿಷಿಗೆ ಹೇಳಿಲ್ವಾ ಕಮಲಿ ಇಲ್ಲ ಅಕ್ಕ ಕಮಲಿ ನಿನ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಿಮ್ಮಿಬ್ಬರು ಮಧ್ಯೆ ಏನಾದರೂ ಮನಸ್ತಾಪನ ಅಯ್ಯೋ ಇಲ್ಲ ಅಕ್ಕ ಯಾಕೆ ಹಂಗೆ ಕೇಳ್ತಿದ್ದೀರಾ ಸಾಮಾನ್ಯವಾಗಿ ನಿನ್ನ ಮನೆಗೆ ಬರಬೇಕಾದ್ರೆ ತುಂಬ ಖುಷಿ ಖುಷಿಯಾಗಿರ್ತಿದ್ದೆ ರಿಷಿನ್ ನೋಡೋ ಎಕ್ಸೈಟ್ಮೆಂಟು ನಿನ್ನಲ್ಲಿ ತುಂಬ ಇರ್ತಿತ್ತು ಆದರೆ ಇವತ್ತು ಆ ಥರ ಏನೂ ಕಾಣ್ತಿಲ್ಲ ನನ್ನ ನಮ್ಮನೆಯವ್ರ ಮಧ್ಯ ಮನಸ್ತಾಪ ಇರೋ ಹಾಗೆ ನಿನ್ನ ರಿಷಿ ಮಧ್ಯೆ ಏನಾದ್ರು ಇದೆಯಾ ಅಂತ ಭಯ ಅಷ್ಟೆ ಅಯ್ಯೋ ಹಂಗೆಲ್ಲ ಏನಿಲ್ಲ ಅಕ್ಕ ಹಂಗೇನೂ ಇಲ್ಲ ಅಂದರೆ ನಂಗೆ ಸಂತೋಷನೇ ರಿಷಿ ಸರ್ ತವ ಮಾತಾಡುಮ ಅಂತ ಬಂದೆ ಆದರೆ ಈ ಸೇನ ಇವ್ರಿಗೆ ಹೇಳೋದು ಸರಿನಾ ಆಸಿನಿ ಹಾಕಂಗೆ ಎಲ್ಲನೂ ಹೇಳ್ಬಿಡ್ಲ ಕಮಲಿ ಏನು ಯೋಚನೆ ಮಾಡ್ತಿದ್ದೀಯಾ ನಿಮ್ಮ ತವ ಒಂದು ವಿಷಯ ಹೇಳಬೇಕು
ಸರಿ ಸಾಹೇಬ್ರೆ ಆ ಫೈಲ್ ಕೊಡಿ ಮೇಡಮ್ ಶುರು ಮಾಡೋಣ ಅಥವಾ ಕಮಲಿ ಅವರು ಬರಬೇಕಾ ಕಮಲಿಗೆ ಎಲ್ಲ ವಿಚಾರನೂ ಹೇಳಿದಿನಿ ನೀವು ಶುರು ಮಾಡ್ಕೊಳ್ಳಿ ಓಕೆ ಮೇಡಮ್ ಅನಿಕಾ ಮಹಾಜನ್ ಇಲ್ಲೇ ಇರೋದ್ರಿಂದ ಅವರಿ ಸೇರಬೇಕಾದ ಪಾಪೆಟ್ಸ್ ಬಗ್ಗೆ ಮಾತಾಡೋಣ ಆಸ್ ಮೆನ್ಷನ್ ಅನಿಕಾ ಮಹಾಜನ್ ಅವರಿಗೆ ಅನ್ಪೂರ್ಣ ಮಹಾಜನ್ ಚಂದ್ರಕಾಂತ್ ಮಹಾಜನ್ ಸದಾನಂದ ಮಹಾಜನ್ ಅವರ ಕಡೆಯಿಂದ ಸಿಗ್ತಾರು ಪ್ರಾಪರ್ಟೀಸ್ ಯಾವುದು ಅಂದರೆ ಬಿಸ್ನೆಸ್ ಫಾರ್ಮ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರಾಪುರದ ಮಧ್ಯ ಇಂಟರ್ಫಿಯರ್ ಆಗ್ತಿರೋದಕ್ಕೆ ವೆರಿ ಸಾರಿ ಮಾರಾಪುರದಲ್ಲಿ ರೆಸಾರ್ಟ್ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಏನೂ ಇದೆ ಆದರೆ ಒಂದು ವರ್ಷದಿಂದ ಅದು ಹಾಗೇ ಇದೆ ಅದಕ್ಕೆ ಪರಿಹಾರ ಏನು ಅಂತ ಈಗಲೇ ಗೊತ್ತಾದರೆ ಒಳ್ಳೆಯದು ಇಲ್ಲಾಂದರೆ ರೆಸಾರ್ಟ್ ಕಟ್ಟದೆ ಬರೀ ಭೂಮಿ ಇಟ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ ಊರ್ಮಿಳಾ ಇದ್ರ ಬಗ್ಗೆ ಮಾತಾಡಾಗಿದೆಯಲ್ಲ ಮತ್ತೆ ಕೇಳ್ತಾ ಇದೆಯಾ ನಾವು ಮಾತಾಡ್ಕೊಂಡ್ವಿ ಸರಿ ಚಂದ್ರು ಆದರೆ ಎಲ್ರಿಗೂ ಗೊತ್ತಾಗಬೇಕಲ್ವಾ ಕನ್ಸ್ಟ್ರಕ್ಷನ್ ಯಾಕೆ ಶುರುವಾಗಿಲ್ಲ ಯಾವಾಗ ಶುರುವಾಗುತ್ತೆ ಅಂತ ಈ ವಿಷಯ ಇಲ್ಲಿ ಬೇಡದಿದ್ರು ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಮಾರಾಪುರದಲ್ಲಿ ರಿಸೋರ್ಟ್ ಕಟ್ಟಕ್ಕೆ ಡಿಲೇ ಆಗ್ತಿದ್ದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿದ್ದಂಥ ಲ್ಯಾಂಡ್ ಡಿಸ್ಪ್ಯೂಟ್ ಅದು ನನ್ನ ಮೊದಲೇ ಹೆಂಡತಿ ಗೌರಿಗೆ ಸೇರಿದಂಥ ಜಾಗ ಈಗ ಜಮೀನನ್ನು ಮಹಾಜನ್ ರಿಸೋರ್ಟ್ ಪರವಾಗಿ ಮಾಡ್ಕೊಳ್ಳೋದಕ್ಕೆ ಪೇಪರ್ಸ್ ರೆಡಿ ಮಾಡಿ ಅಂತ ಲಾಯರಿಗೆ ಹೇಳಿದ್ದೆ ಅವರು ರೆಡಿ ಮಾಡಿ ತಂದಿದ್ದಾರೆ ಈ ಪೇಪರ್ಸ್ಗೆ ಗೌರಿ ಸೈನ್ ಮಾಡಿಕೊಡ್ಲೆ ಕನ್ಸ್ಟ್ರಕ್ಷನ್ ಶುರು ಮಾಡೋದು ಓಕೆನಾ ಹಾಗಾದ್ರೆ ಸರಿ ಗೌರಿ ಗೌರಿ ತಗೋ ಇದರಲ್ಲೊಂದು ಸೈನ್ ಮಾಡು ನೀವು ಯಾಕೆ ನಂತವ ಇದ್ರ ಬಗ್ಗೆ ಮೊದಲೇ ಹೇಳಲಿಲ್ಲ ಯಾವುದ್ರ ಬಗ್ಗೆ ನಿಮ್ಮ ಜಮೀನ್ ಬಗ್ಗೆನಾ ಅದು ನಿನಗೆ ಗೊತ್ತಿರೋದೇ ಅಲ್ವಾ ಗೌರಿ ಈಗ ಅನಿಕಾ ಹೆಸರಿಗೆ ಅದು ಕೊಡಬೇಕು ಅಂದರೆ ನಿನ್ನ ಜಮೀನನ್ನು ಸೇರಿಸ್ಕೊಟ್ರೇ ಅಲ್ಲಿ ಕೆಲಸ ಶುರು ಮಾಡೋಕ್ಕಾಗೋದು ಸೊ ಇಲ್ಲೊಂದು ಸೈನ್ ಹಾಕು ಇಲ್ಲ ರೀ ಆ ಜಮೀನನ್ನು ನಾನು ಕೊಡೋಕ್ಕಿಲ್ಲ ಗೌರಿ ಈ ವಿಷಯ ನನಗೆ ಮೊದಲೇ ಗೊತ್ತಿರಲಿಲ್ಲ ನನಗೆ ಸಂಸ್ಬಿಡಿ ಯಾವುದೇ ಕಾರಣಕ್ಕೂ ಮಾರಾಪುರದಲ್ಲಿರೋ ಆ ಭೂಮಿನ ನಾನು ಬಿಟ್ಕೊಡೋಕ್ಕಿಲ್ಲ ಕಮಲಿ ಅದೇನೋ ಹೇಳ್ಬೇಕಂತ ಸುಮ್ಮನಾಗ್ಬಿಟ್ಟಿಯಲ್ಲ ಏನದು ಅಕ್ಕ ಅದು ಈ ವಿಷಯನ ನಿಮ್ಮ ತವ ಹೇಳ್ಬೇಕೋ ಬೇಡವೋ ಅಂತ ನನ್ನೊಳಗೆ ಗೊಂದಲ ಶುರು ಆಗೈತೆ ಕಮಲಿ ಮನಸ್ಸಿನಲ್ಲಿ ಗೊಂದಲನ ಯಾಕೋ ವಿಚಿತ್ರ ಅನ್ನಿಸ್ತಾ ಇದೆ ಅದೇನು ಅಂತ ಹೇಳು ಕಮಲಿ
ಇದು ನಿಮ್ಮನೆ ಸ್ಯಾಕ? ಇನ್ನೂ ಹೇಳ್ಬೇಕು ಅಂದ್ರೆ ನಿಮ್ಮ ವೈಯಕ್ತಿಕ ವಿಚಾರ. ನನ್ನ ವೈಯಕ್ತಿಕ ವಿಚಾರನ? ಏನ್ ಕಂಬ್ಲಿ ಅದು ಅಕ್ಕ? ನಾನು ಯಾವುದೋ ವಿಚಾರದಲ್ಲಿ ಮಧ್ಯ ಬತ್ತಿಲ್ಲ. ನನಗೆ ಕಂಡಿದ್ದನ್ನ ನಿಮ್ಗೆ ಹೇಳ್ತೀನಿ ಅಟ್ಟಯ್ಯ. ಇದನ್ನು ಕೇಳಿದ ಮ್ಯಾಕೆ ನೀವು ಯಾವುದೇ ತೀರ್ಮಾನನೂ ಅವಸರವಾಗಿ ತಗೊಳಕ್ಕಿಲ್ಲ ಅಂತ ಮಾತು ಕೊಡಿ. ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಅದೇನು ಅಂತ ಹೇಳು ಕಮಲಿ. ಅಕ್ಕ, ನೆನ್ನೆ ಅಕ್ಕ, ನಾನು ಕಷ್ಟದಲ್ಲಿದ್ದಾಗ ಏಟೋಕಿತ ನೀವು ನನಗೆ ಸಮಾಧಾನದ ಮಾತಾಡಿದ್ದೀರ. ನೀವು ನನಗೆ ಸ್ವಂತ ಅಕ್ಕ ಇದ್ದಂಗೆ. ನನ್ನ ಕಣ್ಮುಂದೆ ಇದೆಲ್ಲ ಆಯ್ತಿರ್ಬೇಕಾದ್ರೆ ನಿಮ್ಮ ತವ ಹೇಳ್ತೆ ನಂಗೆ ಇರೋಕ್ಕಾಗಲಿಲ್ಲ. ನಾನೇ ದಡ್ಡಿ ದಡ್ಡಿ ಕಮಲಿ. ನಾನೇ ದಡ್ಡಿ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕಿತ್ತು. ಒಂದೇ ಮನೇಲಿ ಒಂದೇ ರೂಮಲ್ಲಿ ಬರೀ ಗಂಡ ಹೆಂಡತಿ ಥರ ಇದ್ವಿ ಅಷ್ಟೇ. ಆದರೆ ಅವ್ರನ್ನ ದೂರ ಆಗಿ ತುಂಬ ವರ್ಷಗಳಾಗೋದು. ಅವ್ರ ನನ್ನ ಮೇಲೆ ಕೋಪ ಇದೆ. ನನ್ನ ಕಂಡ್ರೆ ಆಗೋದಿನ ಅಂದ್ಕೊಂಡಿದ್ದೆ. ಆದರೆ ಇದರ ಅಫೇರ್ ಇದೆ ಅಂತ ಗೊತ್ತಿರ್ಲಿಲ್ಲ ಕಮ್ಮಿ. ದಡ್ಡಿ ಕಮ್ಮಿ ದಡ್ಡಿ. ಅನ್ಬೇಡಿ ಅಕ್ಕ, ಇನ್ನು ಮಾತಾಡಿ ಬಗೆ ಅರ್ಸುಮ. ಕಮ್ಮಿ ನಿನ್ನ ನನ್ನ ಮನೆ ಒಳಗೆ ಬಿಟ್ಟಿದ್ದ ತಪ್ಪಿಗೆ ನಮ್ಮ ಮನೆಗೆ ಹುಳಿ ಹಿಂಡೋ ಕೆಲಸ ಶುರು ಮಾಡ್ಕೊಂಡ್ಯಾ? ನಿನ್ ಮೇಲೆ ಯಾವತ್ತೂ ನನಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಪದೇ ಪದೇ ಅದನ್ನು ಪ್ರೂವ್ ಮಾಡ್ತಾನೆ ಬಂದಿದ್ಯಾ. ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆ ಒಳಗೆ ಬಂದು ನಮ್ಮ ಮನೆ ಒಡೆಯೋ ಕೆಲಸ ಮಾಡ್ತಿದ್ಯಾ ನೀನು? ಅಯ್ಯೋ ಮೇಡಮ್, ಖಂಡಿತವಾಗ್ಲೂ ನಂಗೆ ಉದ್ದೇಶ ಇಲ್ಲ. ನಾನು ಆಸಿನಿ ಯಾಕಂತವ? ಮಾತಾಡ್ಬೇಡ ನೀನು. ನಿಮ್ಮ ಹಳ್ಳಿ ಜನರ ಬುದ್ಧಿ ನಿನ್ನ ಬಿಟ್ಟು ಎಲ್ಲ ಹೋಗುತ್ತೆ? ಯಾರ ಮನೇಲಿ ಏನ್ ನಡೀತಾ ಇದೆ, ಯಾರು ಯಾರ ಜೊತೆ ಇದ್ದಾರೆ ಅಂತ ದಿನ ಪೂರ್ತಿ ಇದನ್ನೇ ಮಾತಾಡ್ಕೊಂಡು ಕಾಲ ಕಳೆಯೋರಲ್ವಾ ನೀವು? ನಾನು ಹೇಳೋದ್ನ ಹೊಸಿ ಕೇಳಿ. ನಿಮ್ಮ ಕೋಪ ನಂಗೆ ಅರ್ಥ ಆಯ್ತೈತೆ. ಆದರೆ ನನ್ನ ಮಾರಮ್ಮನ ಹಣೆಗೂ ಸುಳಿ ಹೇಳ್ತಿಲ್ಲ. ರೋಹಿತ್ ಸರ್ ಒಂದು ಹುಡುಗಿ ಜೊತೆ ಇದ್ದಿದ್ದ ನಾನು ಕಣ್ಣಾರೆ ನೋಡಿದೆ. ಮುಚ್ಚಿ ಬಾಯ್ ಬಾಯ್.